Hey, fun thing. ಪ್ರಾದೇಶಿಕ ಅಸ್ಮಿತೆಯನ್ನು ಜಾತ್ಯಾತೀತ ಜನತೆಗಳಿಗೆ ನಾಡಿನ ಜನತೆ ಆಶೀರ್ವದಿಸಿದರೆ ಮುಂದಿನ 5 ವರ್ಷದ ಒಳಗೆ ಸಂಪೂರ್ಣವಾಗಿ ನನ್ನ ನದಿಯ ನೀರನ್ನು ಬಳಕೆ ಮಾಡಿಕೊಳ್ಳತಕ್ಕಂತ ಒಂದು ಸವಾಲನ್ನು ಸ್ವೀಕಾರ ಮಾಡುತ್ತೇವೆ. ಬೆಂಗಳೂರು ನಗರಕ್ಕೆ ನಾವು ಇದೇ ರೀತಿಯಲ್ಲಿ ಈಗಿನ ಸರ್ಕಾರಗಳು ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ. ದೇವೇಗೌಡರು 1996ರಲ್ಲಿ ಪ್ರಧಾನಮಂತ್ರಿಗಳಾಗಿ 9 ಟಿಎಂಸಿ ನೀರನ್ನು ಬೆಂಗಳೂರು ನಗರಕ್ಕೆ ಕುಡಿಯಲಿಕ್ಕೆ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಅನುಮತಿಯನ್ನು ಕೊಡದೆ ಹೋಗಿದ್ರೆ ಇವತ್ತು ಬೆಂಗಳೂರು ನಗರದಲ್ಲಿ ಕಾವೇರಿ ನೀರನ್ನು ತರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಹಿಂದೆ ಇದ್ದಂಥ ಕಾಂಗ್ರೆಸ್ನ ಸರ್ಕಾರಗಳು ಬೆಂಗಳೂರು ನಗರದ ನಾಗರಿಕರಿಗೆ ಕುಡಿಯುವ ನೀರನ್ನು ಕೊಡತಕ್ಕಂಥ ನಮ್ಮ ಮನವಿಯನ್ನು ತಿರಸ್ಕಾರ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು 3, 4 ಮತ್ತು 5ನೇ ಹಂತದ ಕಾವೇರಿ ಕುಡಿಯುವ ನೀರಿನ ಯೋಜನೆ ಕೆಲಸಗಳೇನಾಯಿತು. ಈಗಲೂ ಸಹ ಬೆಂಗಳೂರಿನ 50% ಭಾಗದಲ್ಲಿ ಬೋರ್ವೆಲ್ಗಳ ನೀರನ್ನೇ ಕೊಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸರ್ಕಾರಗಳಿದ್ದಾವೆ. ಬೆಂಗಳೂರಿನ ನಗರದ ಒಂದು ಜನಸಂಖ್ಯೆ